ಲೀಲಮ್ಮ ನಮ್ಮಮ್ಮ ಕನ್ನಡ ಚಿತ್ರರಂಗದಲ್ಲಿ ನಿಜಕ್ಕೂ ಒಂದು ಐತಿಹಾಸಿಕ ದಿನ ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಸ್ವತಃ ವಿನೋದ್ ರಾಜ್ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಅಪ್ಪಾಜಿ, ಒಂದು ಒಳ್ಳೆ ಕಾರ್ಯಕ್ರಮ ಕನ್ನಡ ಚಿತ್ರರಂಗ ಸಂಪೂರ್ಣವಾಗಿ ಸೇರ್ತಾ ಇದೆ, ಏನು ಹೇಳ್ತೀರಿ? ಇಲ್ಲ, ಇದು ಸಂಭ್ರಮ ಜೀವನದಲ್ಲಿ ನಮಗೆ ಸನ್ಮಾನ. ಇದೆಲ್ಲದಕ್ಕಿಂತ ಜಾಸ್ತಿ ನನ್ನ ತಾಯಿಯವ್ರಿಗೆ ಅತಿ ಉನ್ನತ ಪ್ರಶಸ್ತಿ ಕೊಟ್ಟಂಗೆ ಆಗ್ತಾ ಇದೆ. ಎಲ್ಲರನ್ನ ನೋಡಿರೋದು ಅತಿ ಉನ್ನತ ಪ್ರಶಸ್ತಿ ಕೊಟ್ಟಂಗೆ ಆಗ್ತಾ ಇದೆ. ಮನಸ್ಸು ತುಂಬ ಪ್ರಶಸ್ತವಾಗಿದೆ, ತುಂಬ ನೆಮ್ಮದಿಯಾಗಿದೆ. ಹೇಳ್ಬೋದು ಆನಂದ ಕಣ್ಣೀರು ಅಂತ, ಬಾಯಿನಲ್ಲೇ ಅದು ಆನಂದ ಕಣ್ಣೀರು ಬರ್ತಾ ಇದೆ ನಮಗೆ. ಹಾಗಾಗಿ ಕಲಾವಿದರು ನನ್ನ ತಾಯಿನ ಮರಿದಿರ ತನ್ನ ತಾಯಿ ಥರ ಭಾವಿಸ್ಕೊಂಡು ಬಂದಿರೋದಕ್ಕೆ ಅವ್ರು, ನಾವು ಎಷ್ಟು ಜನ್ಮ ಇತ್ತಿದ್ರು ಅವ್ರ ಋಣ ತೀರಿಸೋಕ್ಕಾಗಲ್ಲ. ಕನ್ನಡ ಚಿತ್ರರಂಗ ಒಂದು ತುಂಬು ಕುಟುಂಬ ಅಂತಾರೆ. ಈ ಕುಟುಂಬದಲ್ಲಿ ಎಲ್ಲ ಸದಸ್ಯರು ಬಂದು ತಾಯಿಯನ್ನು ನೋಡೋ ರೀತಿ ಎಲ್ಲರೂ ಕೂಡ ಸೇರ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ತಾಯಿಯವರ ಖುಷಿ ಎಷ್ಟು ಮಟ್ಟ? ಅವರ ಖುಷಿ ಅದು ಅಪಾರ. ಬಹುಶಃ ಈ ಇದರಲ್ಲಿ ಅವರಿಗೆ ಆಯುಷ್ ಇನ್ನೂ ಅಭಿವೃದ್ಧಿ ಆಗುತ್ತೆ ಅಷ್ಟೇ. ಸತ್ಯ, ನಾ ಏನು ಹೇಳಕ್ಕೆ, ಇವರೆಲ್ಲರೂ ನನ್ನ ತಾಯಿಯವರ ಆಯುಷಿನ ಒಂದು ಏಳಿಗೆಗೆ ಇವರೇ ಕಾರಣ ಅಷ್ಟೇ. ಇನ್ನೇ ಎರಡೇ ಜನ ನಾವು, ಯಾವಾಗ ಯಾರು ಯಾರಲ್ಲಿ ಇಬ್ಬರಲ್ಲಿ ಒಬ್ರು ಹೋಗ್ಬಿಟ್ರು ಕೂಡ ಏನು ಮಾಡೋಕ್ಕಾಗಲ್ಲ. ನಮ್ಮ ಗತಿ ಎಷ್ಟೋ ದೂರದಲ್ಲಿದ್ರು ಕೂಡ ಪಾಪ ಲೀಲಾವತಿಯ ಮಗ ಏನು ಮಾಡ್ತಾ ಇರ್ಬೋದು ಅಂತ ಅವ್ರು ಯೋಚನೆ ಮಾಡಿದ್ದು ನಮ್ಮನ್ನು ಕಾಪಾಡಿದೆ ಅಂತ ನಾನು ನಂಬ್ತಾ ಇದ್ದೀನಿ. ದಶಕಗಳಿಂದ ಕನ್ನಡ ಚಿತ್ರರಂಗವನ್ನು ನೋಡಿಕೊಂಡು ಎಲ್ಲ ಆಗುಹೋಗುಗಳನ್ನ ಒಂಥರ ಅರ್ತ್ಕೊಂಡು ಅವರು ಇದಿಷ್ಟು ದಿನ ಬಂದಿದ್ದಾರೆ. ಸೊ ಈಗಿನ ಪರಿಸ್ಥಿತಿಯ ಬಗ್ಗೆ ಏನಾದ್ರು ಮಾತಾಡ್ತಾರೆ? ಹೇಗೆ? ಖಂಡಿತ ಮಾತಾಡ್ತಾರೆ. ನಾನು ಹೇಳ್ತಾ ಇದ್ದೀನಿ, ಇವರುಗಳ ಅನುಭವದಲ್ಲಿ ಒಂದು ಕೂದಲೆಡೆಯಷ್ಟು ನಮಗೆ ಬರಲ್ಲ. ಯಾಕಂದರೆ ಆ ದಿನಗಳ ಅವರ ಕಷ್ಟ, ಅವರ ಶ್ರಮ, ಅವ್ರು ಪಟ್ಟಿರುವಂಥದ್ದು, ಅವ್ರು ಮಾಡಿರುವಂಥ ತ್ಯಾಗ, ಇವತ್ತು ಎಲ್ಲ ಕಲಾವಿದರು ಮುಂದೆ ಪೀಳಿಗೆನೂ ಅಷ್ಟೇ ಆ ಪ್ಲಾಟ್ಫಾರ್ಮ್ ಮೇಲೇ ಹೋಗಬೇಕು. ಬೇಸಿಕ್ ಫೌಂಡೇಶನ್ ಏನು ಅಂದರೆ ತಮ್ಮ ದೇಹದ ಮೇಲೆ ನಮ್ಮನ್ನೆಲ್ಲರೂ ನಿಲ್ಲಿಸ್ಕೊಂಡಿದ್ದಾರೆ. ಅದನ್ನು ನಾವು ಅರ್ತ್ಕೊಂಡ್ರೆ ನಾವು ನೂರು ಕಾಲ ನಿಲ್ತೀವಿ. ಯಾಕಂದರೆ ನಾವೇನು ಅಮೃತ ಕುಡಿದು ಬಂದಿಲ್ಲ ಇಲ್ಲಿ ಅಷ್ಟೆ. ಅಂದರೆ ಆ ತಾಯಿಯ ಪ್ರೀತಿ ಯಾವತ್ತೂ ಕೂಡ ಕಡಿಮೆ ಆಗಲ್ಲ ಅಂತ. ಆ ಒಂದು ಪ್ರೀತಿ ನಿಮ್ಮ ಮೇಲೆ ಸದಾ ಇದೆ. ಸೊ ಅದ್ರ ಬಗ್ಗೆ ಆಗೋದಿಲ್ಲ, ತಾಯಿಯವ್ರ ಪ್ರೀತಿ ಕಡಿಮೆ ಆಗೋದಿಲ್ಲ. ಭಗವಂತ ಅವ್ರು ಪಟ್ಟಿರೋ ಶ್ರಮಕ್ಕೆ ಆಶೀರ್ವಾದ ಮಾಡಿದ್ದಾನೆ. 500,000 ರೂಪಾಯಿನಲ್ಲಿ ಅವ್ರ ಜೀವನ ಮಾಡಿ ಸಂಪಾದನೆ ಮಾಡಿಟ್ಟಿರುವಂಥ ಒಂದು ಭೂಮಿ, ಭಗವಂತ ಕೊಟ್ಟಿರುವಂಥ ವ್ಯಾಲ್ಯೂ, ಅವ್ರ ಮನಸ್ಸಿನಂತೆ ಮಹಾದೇವ ಅದನ್ನು ನಡೆಸ್ಕೊಡ್ತಾ ಇದ್ದಾನೆ, ನಡೆಸ್ಕೊಡ್ತಾನೆ ಅಂತ ನಾನು ನಂಬ್ತೀನಿ. ಇವರೆಲ್ಲ ಇದ್ದಾರೆ, ನಡೆಸ್ತಾರೆ ಅಂತ ನಾನು ನಂಬ್ತೀನಿ.